Hi friends, welcome back to Raman online classes. Today we are going to present you report writing, and in this report writing class I am going to teach you 5 different report writing styles. I am going to provide you 5 samples of report writing. Report writing sambandhapattange 5 sample galanna nan nidlittene alda hage ee video 6 to 8 English teacher recruitment ಗೆ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಹಾಗೆಯೇ ಇದರ ಪಿ ಡಿ ಎಫನ್ನು ನಮ್ಮ ಪೇಯ್ಡ್ ಗ್ರೂಪ್ನಲ್ಲಿದ್ದಂಥ ಸದಸ್ಯರಿಗೆ ನಾವು ನೀಡಲಿದ್ದೇವೆ. ಹಾಗೆಯೇ ನೋಡಿ, ಈ ರಾಮನ್ ಟ್ಯುಟೋರಿಯಲ್ ಮೇಲೆ ಬರುವಂತಹ ವಿಡಿಯೋ ಸೀರೀಸಲ್ಲಿ ಅಂದರೆ ಲೆಟ್ರೈಟಿಂಗ್ ಹಾಗೆಯೇ ಎಡಿಟಿಂಗ್ ಪ್ಯಾರಾಗ್ರಾಫ್, ಇದು 3ನೇ ಡಿಸ್ಕ್ರಿಪ್ಟಿವ್ ಪೇಪರ್ ಸೀರೀಸಲ್ಲಿ 3ನೇ ಐಟಮ್ ಇದೆ ರಿಪೋರ್ಟ್ ರೈಟಿಂಗ್. ಇದು ಮತ್ತೆ ಲೆಟ್ರೈಟಿಂಗ್ ಸಂಬಂಧಪಟ್ಟ ಪಾರ್ಟ್ 2 ಕೂಡ ತರಲಿದ್ದೇವೆ. ಹಾಗೆ ಎಡಿಟಿಂಗ್ ಪ್ಯಾರಾಗ್ರಾಫ್ ಸಂಬಂಧಪಟ್ಟಂಗೆ ಸಾಕಷ್ಟು ಪಾರ್ಟ್ಗಳನ್ನು ನಾವು ತರಲಿದ್ದೇವೆ. ಹಾಗಾದರೆ ಲೆಟ್ಸ್ ಬಿಗಿನ್ ವಿತ್ ರಿಪೋರ್ಟ್ ರೈಟಿಂಗ್. ನೋಡಿ, ರಿಪೋರ್ಟ್ ರೈಟಿಂಗ್ ಅಂದ ತಕ್ಷಣ ವಾಟ್ ಯು ಹ್ಯಾವ್ ಟು ಫೋಕಸ್ ಅಂತಂದರೆ, ಯು ಹ್ಯಾವ್ ಟು ಫೋಕಸ್ ದಟ್ ಯು ಹ್ಯಾವ್ ಟು ಪ್ರೆಸೆಂಟ್ ದ ಫ್ಯಾಕ್ಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸ್ಪೆಸಿಫಿಕಲಿ, ನೋ ಒಪಿನಿಯನ್ ಶುಡ್ ಬಿ ಗಿವನ್. ನೋಡಿ, ನೀವು ಫ್ಯಾಕ್ಟ್ಸ್ ಮತ್ತು ಇನ್ಫಾರ್ಮೇಷನ್ಸನ್ನು ನೀಡಬೇಕಲ್ಲಿ ಪರ್ಸನಲ್ ಒಪಿನಿಯನ್ಗೆ ದೇರ್ ಇಸ್ ನೋ ಪ್ಲೇಸ್. ರಿಟರ್ನ್ ಫಾರ್ ಸ್ಪೆಸಿಫಿಕ್ ಆಡಿಯನ್ಸ್ ಆ ರಿಪೋರ್ಟ್ ಕನ್ಸರ್ನ್ಸ್ ಇಟ್ ಸೆಲ್ಫ್ ಓನ್ಲಿ ಟು ಅ ಸರ್ಟನ್ ಸೆಟ್ ಆಫ್ ಪೀಪಲ್ ರಿಲೇಟೆಡ್. ಒಂದು ಟಾರ್ಗೆಟ್ ಗ್ರೂಪ್, ಯು ಶುಡ್ ಹ್ಯಾವ್ ಅ ಸ್ಪೆಸಿಫಿಕ್ ಆಡಿಯನ್ಸ್. ನೀವು ಯಾರಿಗೂ ಒಬ್ಬರನ್ನ ಟಾರ್ಗೆಟ್ ಮಾಡಿ ಬರಿತಾ ಇದ್ದೀರಿ. ದ ಸ್ಟ್ರಕ್ಚರ್ ಶುಡ್ ಬಿ ಕ್ರಿಸ್ಪ್ ಆ್ಯಂಡ್ ಕ್ಲೀನ್, ಕ್ಲೀನ್ ಆಗಿರಬೇಕು ಮತ್ತು ಕ್ರಿಸ್ಪ್ ಆಗಿರಬೇಕು. ಯು ಕ್ಯಾನ್ ಯೂಸ್ ದ ಪಾಯಿಂಟರ್ಸ್ ಆ್ಯಂಡ್ ನಂಬರ್ಡ್ ಹೆಡ್ಡಿಂಗ್ಸ್ ಆ್ಯಂಡ್ ಸಬ್ ಹೆಡ್ಡಿಂಗ್ಸ್, ಮತ್ತು ನಂಬರ್ಡ್ ಹೆಡ್ಡಿಂಗ್ಸನ್ನು ಬಳಸ್ಬೋದು. ಯು ಹ್ಯಾವ್ ಟು ಯೂಸ್ ಟು ಪ್ರೆಸೆಂಟ್ ಯುವರ್ ಐಡಿಯಾಸ್. ಯು ಕ್ಯಾನ್ ಯೂಸ್ ಟೇಬಲ್ಸ್, ಗ್ರಾಫ್ಸ್, ಚಾರ್ಟ್ಸ್ ಟು ಪ್ರೂವ್ ಯುವರ್ ಪಾಯಿಂಟ್. ರಿಪೋರ್ಟ್ ನೀಡ್ಸ್ ಅ ಕ್ವಿಕ್ ಸಮ್ಮರಿ ಅಡ್ರೆಸ್ಸಿಂಗ್ ಹೈಲೈಟಿಂಗ್ ಪಾಯಿಂಟ್ಸ್. ಇಟ್ ಶುಡ್ ಹ್ಯಾವ್ ಅ ಕ್ವಿಕ್ ಸಮ್ಮರಿ ಆ್ಯಸ್ ವೆಲ್, ಒಂದು ಸಣ್ಣದಂಥ ಸಮ್ಮರಿ ಕೂಡ ಇರಬೇಕು ವಾಟ್ ಯು ಆರ್ ಗೋಯಿಂಗ್ ಟು ಪ್ರೆಸೆಂಟ್. ಹೌದ್ರಾ? ಹಾಗಾದರೆ ಹಿಯರ್ ಇಸ್ ಅನ್ ಎಕ್ಸಾಂಪಲ್ ಫ್ರಮ್ CBSE 2018. SBR School Kalyan recently organized a science symposium on the topic effect of pollution on the quality of life. You are Archana Ramesh, editor of the school magazine. Write a report on the event of your school magazine in 122 to 150 words. ಬಟ್ 120 ಇಂದ 150 ವರ್ಡ್ಸಲ್ಲಿ ಒಂದು ರಿಪೋರ್ಟ್ ರೈಟಿಂಗ್ ಬರೆಯೋದಕ್ಕೆ ಹೇಳಿದ್ದಾರೆ. ಟಾಪಿಕ್ ಏನಿದೆ ಅಂತಂದರೆ ಎಫೆಕ್ಟ್ ಆಫ್ ಪೊಲ್ಯೂಷನ್ ಆನ್ ಕ್ವಾಲಿಟಿ ಆಫ್ ಲೈಫ್ ಅಂತ. ಹಾಗಾದರೆ ಐ ಥಿಂಕ್ ಯು ಆರ್ ರೆಡಿ. ನೋಡಿ, ಇಟ್ ಶುಡ್ ಬಿಗಿನ್ ಲೈಕ್ ದಿಸ್. ಹೇಗೆ ಬಿಗಿನ್ ಆಗಬೇಕು ಅಂತಂದರೆ, ಇಟ್ ಶುಡ್ ಬಿಗಿನ್ ವಿತ್ ರಿಪೋರ್ಟ್ ಆನ್ ಸೈನ್ಸ್ ಸಿಂಪೋಸಿಯಂ ಹೆಲ್ಡ್ ಅಟ್ SBR ಸ್ಕೂಲ್ ಕಲ್ಯಾಣ್, ರಿಟರ್ನ್ ಬೈ ಅರ್ಚನಾ ದ ಎಡಿಟರ್ ಆಫ್ ದ ಸ್ಕೂಲ್ ಮ್ಯಾಗ್ಝೀನ್ ಅಂತ. ನೋಡಿ, ಇಲ್ಲಿ ಟೈಟಲ್ ಇದೆ, ಆಮೇಲೆ ಎಡಿಟರ್ದು ನೇಮ್ ಕೂಡ ಇದೆ. ಓಕೆ, ಹೀಗೆ ಯು ಕ್ಯಾನ್ ಸ್ಟಾರ್ಟ್. ಸಿಂಪೋಸಿಯಂ ಆರ್ಗನೈಸ್ಡ್ ಆನ್ ದ 1st March ಆಫ್ 2018 ಇನ್ ದ ಸ್ಕೂಲ್ ಆನ್ ದ ಟಾಪಿಕ್ ಆಫ್ ಎಫೆಕ್ಟ್ ಆಫ್ ಪೊಲ್ಯೂಷನ್ ಆನ್ ದ ಕ್ವಾಲಿಟಿ ಆಫ್ ಲೈಫ್. ಆಲ್ ದ ಸೈನ್ಸ್ ಸ್ಟೂಡೆಂಟ್ಸ್ ವರ್ ಅ ಪಾರ್ಟ್ ಆಫ್ ದ ಎಲ್ಸುಡಿಟಿವ್ ಪ್ರೋಗ್ರಾಮ್. ನೋಡಿ, ಇಲ್ಲಿ ಫಸ್ಟು ಪ್ಯಾರಾಗ್ರಾಫ್ ಬರ್ತಿದ್ರೆ ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ ಅಂತ ಹೇಳ್ಬೋದು. ಆ ಸಿಂಪೋಸಿಯಂ ವಾಸ್ ಆರ್ಗನೈಸ್ಡ್, ಯಾವಾಗ ಆರ್ಗನೈಸ್ ಆಯಿತು ಸಿಂಪೋಸಿಯಂ? ವಾಸ್ ಆರ್ಗನೈಸ್ಡ್ ಆನ್ 1st March 2018 ಇನ್ ದ ಸ್ಕೂಲ್ ಆನ್ ದ ಟಾಪಿಕ್ ಎಫೆಕ್ಟ್ ಆಫ್ ಪೊಲ್ಯೂಷನ್ ಆನ್ ಕ್ವಾಲಿಟಿ ಆಫ್ ಲೈಫ್. ಆಲ್ ದ ಸೈನ್ಸ್ ಸ್ಟೂಡೆಂಟ್ಸ್ ವರ್ ಪಾರ್ಟ್ ಆಫ್ ಎಲ್ಸುಡಿಟಿವ್ ಪ್ರೋಗ್ರಾಮ್. ಈವೆಂಟ್ ಸ್ಟಾರ್ಟೆಡ್ ವಿತ್ ಫೆಲಿಸಿಟೇಷನ್ ಆಫ್ ದ ಗೆಸ್ಟ್ ಸ್ಪೀಕರ್ಸ್. ದೇರ್ ಆಫ್ಟರ್ ಪಾರ್ಟಿಸಿಪೆಂಟ್ಸ್ ವರ್ ಎಕ್ಸ್ಪೋಸ್ಡ್ ಬೈ ಸೂರಜ್ ಪ್ರಕಾಶ್. ಹೀ ಅಕ್ವೈಂಟೆಡ್ ದೆಮ್ ವಿತ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್ಸ್ ಆಫ್ ವರ್ಕ್ಶಾಪ್. ದ ಪರ್ಸನ್ ಡಾಕ್ಟರ್ ಹರಿ ಓಂ ಗುಪ್ತಾ ರಿಫ್ಲೆಕ್ಟೆಡ್ ಈಸ್ ಪ್ರಫೌಂಡ್ ನಾಲೆಜ್ ಆನ್ ದ ಟಾಪಿಕ್ ಆ್ಯಂಡ್ ಹೈಲೈಟೆಡ್ ಹೌ ಇಂಪಾರ್ಟೆಂಟ್ ಈಸ್ ಟು ಕರ್ಬ್ ದ ಮೆನೆನ್ಸ್ ಆಫ್ ಪೊಲ್ಯೂಷನ್. An exalting demonstration of effects of pollution on our lives galvanized the engrossed participants. After the lunch break, Dr. K.K. Arora, resource person, exhibited the possible steps
can be undertaken at the personal level to reduce pollution. It was followed by another session on the basic concept behind pollution reduction, which triggered the young minds into thinking innovative ways. ಇಲ್ಲಿ ಯು ಕ್ಯಾನ್ ಸಿ ನೀವು ಏನು ನೋಡ್ತಾ ಇದ್ದೀರಿ ಅಂತಂದರೆ ನೋಡಿ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ ಆದಮೇಲೆ ನೋಡಿ ದ ಈವೆಂಟ್ ಸ್ಟಾರ್ಟೆಡ್ ಟೈಮಿಂಗ್ ಹೇಳ್ತಾರೆ ದ ಈವೆಂಟ್ ಸ್ಟಾರ್ಟೆಡ್ ವಿತ್ ದ ಫೆಲಿಸಿಟೇಷನ್ ಆಫ್ ದ ಗೆಸ್ಟ್ ಸ್ಪೀಕರ್ಸ್ ಗೆಸ್ಟ್ ಸ್ಪೀಕರ್ಸಿಗೆ ಹೂವಿನ ಹಾರ ಹೂವಿನ ಗುಚ್ಛ ಹಾಕೋದಕ್ಕೆ ಫೆಲಿಸಿಟೇಷನ್ ಮಾಡೋದ್ರ ಮೂಲಕ ಸ್ಟಾರ್ಟ್ ಆಯಿತು ದೇರ್ ಆಫ್ಟರ್ ಅದು ಆದ ನಂತರ ನೋಡಿ ಇಲ್ಲಿ ನೀವು ಐಡಿಯಾಗಳನ್ನು ಹೇಗೆ ಜಾಯ್ನ್ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ ದೇರ್ ಆಫ್ಟರ್ ಅದ ನಂತರ ದ ಪಾರ್ಟಿಸಿಪೆಂಟ್ಸ್ ವರ್ ಎಕ್ಸ್ಪೋಸ್ಡ್ ಬೈ ಸೂರಜ್ ಪ್ರಕಾಶ್ ದ ಹೀ ಅಕ್ವೈಂಟೆಡ್ ದೆಮ್ ವಿತ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್ಸ್ ಆಫ್ ದ ವರ್ಕ್ಶಾಪ್ ಹೀ ಅಕ್ವೈಂಟೆಡ್ ದೆಮ್ ಅವರು ಅವ್ರಿಗೆ ತಿಳಿಸ್ಕೊಟ್ರು ಏನನ್ನ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್ಸ್ ಆಫ್ ದ ವರ್ಕ್ಶಾಪ್ ಆ ವರ್ಕ್ಶಾಪ್ನ ಗೋಲ್ಸ್ ಮತ್ತು ಆಬ್ಜೆಕ್ಟಿವ್ಸನ್ನು ತಿಳಿಸ್ಕೊಟ್ರು ದ ಸೋರ್ಸ್ ದ ರಿಸೋರ್ಸ್ ಪರ್ಸನ್ ಹರಿ ಓಂ ಗುಪ್ತಾ ಇಲ್ಲಿ ಟಾಪಿಕ್ ಕ್ಲಿಯರ್ ಮಾಡಿ ಈಗ ನೆಕ್ಸ್ಟ್ ಮೂವ್ ದ ರಿಸೋರ್ಸ್ ಪರ್ಸನ್ ಡಾಕ್ಟರ್ ಹರಿ ಓಂ ಗುಪ್ತಾ ರಿಫ್ಲೆಕ್ಟೆಡ್ ಈಸ್ ಪ್ರೊಫೌಂಡ್ ನಾಲೆಜ್ ಆನ್ ದ ಟಾಪಿಕ್ ಆ್ಯಂಡ್ ಹೈಲೈಟೆಡ್ ಹೌ ಇಂಪಾರ್ಟೆಂಟ್ ಈಸ್ ಟು ಕರ್ವ್ ದ ಮೆನೆನ್ಸ್ ಆಫ್ ದ ಪೊಲ್ಯೂಷನ್ ನೋಡಿ ಇಲ್ಲಿ ಸೆಂಟೆನ್ಸ್ ಬರೀಬೇಕಾದ್ರೆ ಇದು ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ನೋಡಿ ಅವರೇನಂತಾರೆ ದ ರಿಸೋರ್ಸ್ ಪರ್ಸನ್ ಅವರ ಡೆಸಿಗ್ನೇಷನ್ ಹೇಳಿ ಅವರ ನೇಮನ್ನು ತೊಗೊಂಡು ರಿಫ್ಲೆಕ್ಟೆಡ್ ನೀವು ಇದನ್ನು ರಿಫ್ಲೆಕ್ಟೆಡ್ ಈಸ್ ಪ್ರಪೌಂಡ್ ನಾಲೆಜ್ ಆನ್ ದ ಟಾಪಿಕ್ ಆ್ಯಂಡ್ ಹೈಲೈಟೆಡ್ ಹೌ ಇಂಪಾರ್ಟೆಂಟ್ ಈಸ್ ಈ ಸ್ಟ್ರಕ್ಚರ್ನ ನೀವು ಚೆನ್ನಾಗಿ ಫಾಲೋ ಮಾಡಿ ಈ ಸ್ಟ್ರಕ್ಚರ್ ನಿಮಗೆ ಯಾವುದೇ ಪ್ಯಾಟರ್ನನ್ನು ಬರೆಯೋದಕ್ಕೆ ಈಸಿ ಆಗುತ್ತೆ ದ ರಿಸೋರ್ಸ್ ಪರ್ಸನ್ ಚೆನ್ನು ಸರ್ ರಿಫ್ಲೆಕ್ಟೆಡ್ ಈಸ್ ಪ್ರಫೌಂಡ್ ನಾಲೆಜ್ ಆನ್ ದ ಟಾಪಿಕ್ ಆ್ಯಂಡ್ ಹೌ ಹೈಲೈಟೆಡ್ ಹೌ ಟು ರೈಟ್ ದ ರಿಪೋರ್ಟ್ ರೈಟಿಂಗ್ ಹೀಗೆ ಇಲ್ಲಿದ್ದ ಮುಂದಗಡೆ ನೀವು ಚೇಂಜನ್ನು ಮಾಡ್ಬೋದು ಈ ಸೆಂಟೆನ್ಸನ್ನು ಒಂದು ನೋಟ್ ಮಾಡಿಟ್ಕೊಳ್ಳಿ ಇದು ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ದ ಎಕ್ಸಾಲ್ಟಿಂಗ್ ಡೆಮಾನ್ಸ್ಟ್ರೇಷನ್ ದ ಎಕ್ಸಾಲ್ಟಿಂಗ್ ಡೆಮಾನ್ಸ್ಟ್ರೇಷನ್ ಆಫ್ ದ ಎಫೆಕ್ಟ್ಸ್ ಆಫ್ ಪಲ್ಯೂಷನ್ ಆನ್ ಅವರ್ ಲೈವ್ಸ್ ಗ್ಯಾಲ್ವನೈಸ್ಡ್ ದ ಎನ್ಗ್ರಾಸ್ಡ್ ಪಾರ್ಟಿಸಿಪೆಂಟ್ಸ್ ಅಲ್ಲಿದ್ದಂತಹ ಪಾರ್ಟಿಸಿಪೆಂಟ್ಸ್ ಮೇಲೆ ಅದರ ಎಫೆಕ್ಟನ್ನು ಹೇಳ್ತಾ ಇದ್ದಾರೆ ಆಫ್ಟರ್ ದ ಲಂಚ್ ಬ್ರೇಕ್ ದ ಸೆಷನ್ ಒಂದು ಸೆಷನ್ ಆದ ನಂತರ ಅದನ್ನು ಹೇಳೋದಕ್ಕೆ ಆಫ್ಟರ್ ದ ಲಂಚ್ ಬ್ರೇಕ್ ಡಾಕ್ಟರ್ ಕೆ ಕೆ ಅರೋರಾ ರಿಸೋರ್ಸ್ ಪರ್ಸನ್ ಎಕ್ಸಿಬಿಟೆಡ್ ದ ಪಾಸಿಬಲ್ ಸ್ಟೆಪ್ಸ್ ದಟ್ ಕ್ಯಾನ್ ಬಿ ಅಂಡರ್ಟೇಕನ್ ಅಟ್ ದ ಪರ್ಸನಲ್ ಲೆವೆಲ್ ಟು ರಿಡ್ಯೂಸ್ ಪೊಲ್ಯೂಷನ್ ನೋಡಿ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇಟ್ ವಾಸ್ ಫಾಲೋಡ್ ಬೈ ಎನದರ್ ಸೆಷನ್ ಆನ್ ದ ಬೇಸಿಕ್ ಕಾನ್ಸೆಪ್ಟ್ ಬಿಹೈಂಡ್ ಪೊಲ್ಯೂಷನ್ ರಿಡಕ್ಷನ್ ವಿಚ್ ಟ್ರಿಗರ್ಡ್ ದ ಯಂಗ್ ಮೈಂಡ್ಸ್ ಇನ್ ಟು ಥಿಂಕಿಂಗ್ ಇನ್ನೋವೇಟಿವ್ ವ್ಯೂಸ್ ನೋಡಿ ಹೀಗೆ ಇಟ್ ವಾಸ್ ಫಾಲೋಡ್ ಅದ ನಂತರ ಆಗಿದ್ದೇನು ಅಂತ ಹೇಳಬೇಕಾದ್ರೆ ಇಟ್ ವಾಸ್ ಫಾಲೋಡ್ ಬೈ ಎನದರ್ ಸೆಷನ್ ಆನ್ ದ ಬೇಸಿಕ್ ಕಾನ್ಸೆಪ್ಟ್ ಬಿಹೈಂಡ್ ಪೊಲ್ಯೂಷನ್ ಈ ಸೆಂಟೆನ್ಸ್ ಸ್ಟ್ರಕ್ಚರನ್ನು ನೋಟ್ ಮಾಡಿ ಇಂಥ ಸೆಂಟೆನ್ಸ್ ಸ್ಟ್ರಕ್ಚರ್ಸೇ ನಿಮಗೆ ಹೆಲ್ಪ್ ಮಾಡುತ್ತೆ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಟೂ ತ್ರೀ ಕ್ಲಾಸಸ್ ಆನ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಮೇಲೆ ಕ್ಲಾಸ್ ತರ್ತೇನೆ ಅದರಲ್ಲೂ ಕೂಡ ರೈಟಿಂಗ್ ಕಾನ್ಸೆಪ್ಟ್ ಮೇಲೆ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ದ ಕಾನ್ಸೆಪ್ಟ್ ಒಂದು 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 ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಮೇಲೆ ವಿಡಿಯೋಸನ್ನು ತರ್ತಾ ಹೋಗ್ತೇನೆ ದಟ್ ವಿಲ್ ಹೆಲ್ಪ್ ಯು ಟು ಹೌ ಟು ರೈಟ್ ಇಟ್ ಎ ಇಂಟ್ರಾಕ್ಟಿವ್ ಕನ್ಕೋರ್ಸ್ ಇಗ್ನೈಟೆಡ್ ಇನ್ಕ್ವಿಸಿಟಿವ್ನೆಸ್ ಆಫ್ ಪಾರ್ಟಿಸಿಪೆಂಟ್ಸ್ ದೇ ಹ್ಯಾವ್ ಕಮಿಟೆಡ್ ದೆಮ್ ಸೆಲ್ವ್ಸ್ ಕಂಪ್ಲೀಟ್ಲಿ ಟು ಬ್ರಿಂಗ್ ಅಬೌಟ್ ದ ಚೇಂಜ್ ಇನ್ ದ ಸಿಚುವೇಶನ್ ದ ಇನ್ಫಾರ್ಮೇಟಿವ್ ವರ್ಕ್ಶಾಪ್ ಕಲ್ಮಿನೇಟೆಡ್ ವಿತ್ ಅ ವೋಟ್ ಆಫ್ ಥ್ಯಾಂಕ್ಸ್ ಪ್ರಪೋಸ್ಡ್ ಬೈ ದ ಹೆಡ್ ಆಫ್ ದ ಸೈನ್ಸ್ ಡಿಪಾರ್ಟ್ಮೆಂಟ್ ಇದೇನಿದೆ ಇಟ್ ಕ್ಯಾನ್ ಬಿ ಕನ್ಕ್ಲೂಷನ್ ಅಂತ ಟ್ರೀಟ್ ಮಾಡ್ಬೋದು ಇಟ್ ಕ್ಯಾನ್ ಬಿ ಅ ಕನ್ಕ್ಲೂಷನ್ ಕನ್ಕ್ಲೂಷನ್ ಇದೆ ಇದು ಆ್ಯಕ್ಚುಲಿ ಇಟ್ಸ್ ಎ ಕನ್ಕ್ಲೂಷನ್ ಆ್ಯನ್ ಇಂಟ್ರಾಕ್ಟಿವ್ ಕೋರ್ಸ್ ಇಗ್ನೈಟೆಡ್ ಇದೊಂದು ಪ್ರಾಕ್ಟೀಸ್ ಮಾಡಿಬಿಡಿ ಇದನ್ನು ಎಲ್ಲದಕ್ಕೂ ಬರೆಯೋದಕ್ಕೆ ಇಟ್ಸ್ ಎ ಒಂದು ಇಟ್ಸ್ ಎ ಕೈಂಡ್ ಆಫ್ ಕಾಮನ್ ಪ್ಯಾರಾಗ್ರಾಫ್ ಥರ ತೊಗೋಬೋದು ಸಣ್ಣ ಮೈನರ್ ಚೇಂಜಸ್ ಮೂಲಕ ಯು ಕ್ಯಾನ್ ರೈಟ್ ಇಟ್ ಎನಿವೇರ್ ಯಾವುದೇ ಟಾಪಿಕ್ ಆ್ಯನ್ ಇಂಟ್ರಾಕ್ಟಿವ್ ಕೋರ್ಸ್ ಇಗ್ನೈಟೆಡ್ ದ ಇನ್ಕ್ವಿಸಿಟಿವ್ನೆಸ್ ಆಫ್ ದ ಪಾರ್ಟಿಸಿಪೆಂಟ್ ದೇ ಹ್ಯಾವ್ ಕಮಿಟೆಡ್ ದೆಮ್ ಸೆಲ್ವ್ಸ್ ಕಂಪ್ಲೀಟ್ಲಿ ಟು ಬ್ರಿಂಗ್ ದ ಅಬೌಟ್ ದ ಚೇಂಜ್ ಬ್ರಿಂಗ್ ಅಬೌಟ್ ಅ ಚೇಂಜ್ ಇನ್ ದ ಸಿಚುವೇಶನ್ ದ ಇನ್ಫಾರ್ಮೇಟಿವ್ ವರ್ಕ್ಶಾಪ್ ಕಲ್ಮಿನೇಟೆಡ್ ಅ ವೋಟ್ ಆಫ್ ಕಲ್ಮಿನೇಟೆಡ್ ಮೀನ್ಸ್ ಎಂಡೆಡ್ ವಿತ್ ಅ ವೋಟ್ ಆಫ್ ಥ್ಯಾಂಕ್ಸ್ ಪ್ರಪೋಸ್ಡ್ ಬೈ ದ ಹೆಡ್ ಆಫ್ ದ ಸೈನ್ಸ್ ಡಿಪಾರ್ಟ್ಮೆಂಟ್ ಹೀಗೆ ಈ ಪ್ಯಾರಾಗ್ರಾಫ್ಲಿ ಕೆಲವು ಸೆಂಟೆನ್ಸ್ಗಳನ್ನು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ ದ ಐಡಿಯಾ ಯು ಶುಡ್ ಗೆಟ್ ದ ಐಡಿಯಾ ಏನು ಐಡಿಯಾ ಸಿಕ್ತು ನಿಮಗೆ ಇಲ್ಲಿವರೆಗೆ ಅಂತಂದರೆ ಇಷ್ಟೇ ತಿಳ್ಕೊಳ್ಳಿ ಒಂದು ಫಸ್ಟ್ ಪ್ಯಾರಾಗ್ರಾಫ್ ಯಾರು ರೈಟರ್ ಯಾರು ಹೂ ಇಸ್ ಎಡಿಟಿಂಗ್ ಅಥವಾ ಹೂ ಇಸ್ ರೈಟಿಂಗ್ ದಿಸ್ ರಿಪೋರ್ಟ್ ಅಥವಾ ವಾಟ್ ಈಸ್ ದ ಪ್ಲೇಸ್ ಅದನ್ನು ಹಾಕಬೇಕು
ಆದ ನಂತರ ಅವರ ಹೆಸರು ಹಾಕಿದ ನಂತರ ಫಸ್ಟ್ ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ ಆಯಿತು, ನಂತರ ಮೇನ್ ಬಾಡಿ ಆಫ್ ದ ಲೆಟರ್, ಆ ನಂತರ ಕನ್ಕ್ಲೂಷನ್. ಈ ರೀತಿ ಯುವರ್ ರಿಪೋರ್ಟ್ ರೈಟಿಂಗ್ ಶುಡ್ ಬಿ ಲೈಕ್ ದಿಸ್, ಈ ರೀತಿ ಇರಬೇಕು. ಕೊನೆವರೆಗೆ ನೋಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ, ಬರೀ ಕೇವಲ 10 ನಿಮಿಷಗಳಾಗಿದೆ. ಎಷ್ಟು ಜನ ಸಸ್ಟೈನ್ ಮಾಡಿದ್ದೀರಿ ಅದು ಇಂಪಾರ್ಟೆಂಟ್. ಈ ಕ್ವಶನ್ ನಂಬರ್ 2 ಹೋಗೋಣ. ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 2. ಯು ಆರ್ ಕರಣ್ ಆರ್ ಕೀರ್ತಿ ಆಫ್ LM ಮೆಮೋರಿಯಲ್ ಪಬ್ಲಿಕ್ ಸ್ಕೂಲ್ ದ್ವಾರಕಾ. ಯುವರ್ ಸ್ಕೂಲ್ ಹ್ಯಾಸ್ ಅಡಾಪ್ಟೆಡ್ ಅ ವಿಲೇಜ್ ಆ್ಯಸ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸ್ಟೂಡೆಂಟ್ಸ್ ಆರ್ ಬೀಯಿಂಗ್ ಟೇಕನ್ ಟು ಟೀಚ್ ಚಿಲ್ಡ್ರನ್ ಆಫ್ ದಟ್ ವಿಲೇಜ್ ಆನ್ ಎ ರೆಗ್ಯುಲರ್ ಬೇಸಿಸ್. ರೈಟ್ ಅ ರಿಪೋರ್ಟ್ ಆಫ್ ಯುವರ್ ಸ್ಕೂಲ್ ಮ್ಯಾಗ್ಝೀನ್ ಆನ್ ದ ವೇರಿಯಸ್ ಅದರ್ ಪ್ರೋಗ್ರಾಮ್ಸ್ ಆರ್ಗನೈಸ್ಡ್ ದೇರ್ ಇನ್ 150 to 200 words. ಇದೇ ರೀತಿ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮಲ್ಲಿ ಬರಲಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಯು ಆರ್ ಕರಣ್, ಕರಣ್ ಅಥವಾ ಕೀರ್ತಿ ಫ್ರಮ್ LM ಸ್ಕೂಲ್, ಆ ಮೆಮೋರಿಯಲ್ ಪಬ್ಲಿಕ್ ಸ್ಕೂಲ್ ದ್ವಾರಕಾ. ಯುವರ್ ಸ್ಕೂಲ್ ಹ್ಯಾಸ್ ಅಡಾಪ್ಟೆಡ್ ಅ ವಿಲೇಜ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಸ್ಕೂಲ್ ಒಂದು ಸೋಷಿಯಲ್ ವಿಲೇಜ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದೆ, ಒಂದು ವಿಲೇಜನ್ನು ಅಡಾಪ್ಟ್ ಮಾಡ್ಕೊಂಡಿದೆ ಟು ಎಜುಕೇಟ್ ಇಟ್. ಹಾಗಾದರೆ ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಬರೀರಿ, ಏನೆಲ್ಲ ನೀವು ಪ್ರೋಗ್ರಾಮ್ಸನ್ನು ಆರ್ಗನೈಸ್ ಮಾಡಿದಿರಿ ಅಂತ. ಕ್ವಶನ್ಸನ್ನು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ಸ್, ಕ್ವಶನ್ ಏನು ಕೇಳಿದ್ದಾರೆ, ವಾಟ್ ಯು ಹ್ಯಾವ್ ಟು ರೈಟ್ ಅನ್ನೋದನ್ನು ಒಂದು ಸಾರ್ಟ್ ಔಟ್ ಮಾಡಿ, ಚಾರ್ಟ್ ಔಟ್ ಮಾಡಿ ಇಟ್ಕೊಳ್ಳಿ. ಚಾರ್ಟ್ ಔಟ್ ಮಾಡಿ ಇಟ್ಕೊಂಡ ನಂತರ ಏನೆಲ್ಲ ಪ್ರೋಗ್ರಾಮ್ಸ್ಗಳನ್ನ ನೀವು ಬರಿಬೇಕು. ಕಾಂಪ್ಲಿಕೇಟ್ ಸೆಂಟೆನ್ಸ್ ಕಡೆ ಹೋಗಬೇಡಿ, ಸಿಂಪಲ್ ಸಿಂಪಲ್ ಸೆಂಟೆನ್ಸ್ಗಳನ್ನು ಹಾಕ್ತಾ ಹಾಕ್ತಾ ಒಂದು ಪ್ಯಾರಾಗ್ರಾಫ್ನ ಬಿಲ್ಟ್ ಮಾಡ್ತಾ ಹೋಗಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಇಲ್ಲಿ ಸ್ಟಾರ್ಟ್ ಆಯಿತು ರಿಪೋರ್ಟ್ ರೈಟಿಂಗ್. ಅ ವಿಲೇಜ್ ಅಡಾಪ್ಟೇಷನ್ ಅ ಸ್ಟೆಪ್ ಟುವರ್ಡ್ಸ್ ಬೀಯಿಂಗ್ ಅ ಸೋಷಿಯಲಿ ಬೀಯಿಂಗ್ ಸೋಷಿಯಲಿ ರೆಸ್ಪಾನ್ಸಿಬಲ್ ಬೈ ಕರಣ್ ಆರ್ ಕೀರ್ತಿ ಅಂಡ್ ಅಕೇಶನ್ ಆಫ್ ವರ್ಲ್ಡ್ ಲಿಟ್ರೆಸಿ ಡೇಸ್. ಅಂದರೆ ಅಕೇಶನ್ ಕೂಡ ಬರಿತಾ ಇದ್ದೀವಿ, LM ಮೆಮೋರಿಯಲ್ ಪಬ್ಲಿಕ್ ಸ್ಕೂಲ್. ಅಕೇಶನ್ ಆಯಿತು, ಪ್ಲೇಸ್ ಆಯಿತು, ಹಾಗೆ ಎಡಿಟರ್ ನೇಮ್ ಆಯಿತು, ಟಾಪಿಕ್ ಆಯಿತು. ಈ ನಾಲ್ಕನ್ನು ನೀವು ಬರೆಯೋದ್ರ ಮೂಲಕ ಯು ಕ್ಯಾನ್ ಸ್ಟಾರ್ಟ್ ಯುವರ್ ರಿಪೋರ್ಟ್ ರೈಟಿಂಗ್. ನೋಡಿ ಸ್ನೇಹಿತರೆ, ಕೆಲವರು ಇನ್ನೂ ಗ್ರೂಪಿಗೆ ಜಾಯ್ನ್ ಆಗ್ತಾ ಇಲ್ಲ, ದೇ ಆರ್ ಪ್ಲೇಯಿಂಗ್ ಅ ವೇಟಿಂಗ್ ಗೇಮ್. ವೇಟಿಂಗ್ ಗೇಮ್ ಪ್ಲೇ ಮಾಡೋದ್ರಿಂದ ಇಟ್ ವಾಂಟ್ ಹೆಲ್ಪ್ ಯು ಅ ಲಾಟ್. ನಾವು ಆ್ಯಕ್ಚುಲಿ 4-5 ವೀಡಿಯೋಸಲ್ಲಿ ತಮಗೋಸ್ಕರ ಕೇವಲ 1 or 2 ವೀಡಿಯೋಸನ್ನು ಪಬ್ಲಿಕ್ಕಿಗೆ ಕೊಡ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಯು ಆರ್ ಫಾಲೋಯಿಂಗ್ ಅಸ್, ನಮ್ಮನ್ನು ಫಾಲೋ ಮಾಡ್ತಾ ಇದ್ರಿ, ಯು ಆರ್ ಡಿಪೆಂಡಿಂಗ್ ಆನ್ ಅಸ್, ಹಾಗೆಯೇ ವಿ ಆರ್ ಆಲ್ಸೋ ಡಿಪೆಂಡಿಂಗ್ ಆನ್ ಯು. ನೋಡಿ, TET ಎಕ್ಸಾಮಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ವಿ, ಸಾಕಷ್ಟು ಜನ ಅದರ ಪ್ರಯೋಜನ ಪಡೆದ್ರು. ಈಗ CET ಎಕ್ಸಾಮನ್ನು ಕೆಲವೇ ಜನರು ಬರೀತಿದ್ದಾರೆ, ಹಾಗಾಗಿ ನಾವು ವಿ ಕೆನಾಟ್ ಸಸ್ಟೈನ್ ಆನ್ ದಿಸ್. ಇವ್ರ ಮೇಲೆ ನಾವು ಕೂಡ ಬದುಕೋದಕ್ಕಾಗಲ್ಲ. ಸಟ್ ದಟ್ಸ್ ವೈ ವಿ ಹ್ಯಾವ್ ಸ್ಟಾರ್ಟೆಡ್ ದ ಗ್ರೂಪ್ಸ್. ನೆಕ್ಸ್ಟ್ TET ಬಂದಾಗ ಮತ್ತೆ ಫ್ರೀ ಕೋರ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ ಲೈಕ್ ದಿಸ್. ಪ್ಲೀಸ್ ಸಪೋರ್ಟ್ ಅಸ್ ಬೈ ಜಾಯ್ನಿಂಗ್ ಅವರ್ ಗ್ರೂಪ್ಸ್. ತುಂಬ ಮಿನಿಮಮ್ ಅಮೌಂಟನ್ನು ಇಟ್ಟಿದ್ದೀವಿ, ಸೊ ಯು ಕ್ಯಾನ್ ಜಾಯ್ನ್ ಅಸ್. ಜಾಯ್ನ್ ಆಗೋದ್ರ ಮೂಲಕ CET ಎಕ್ಸಾಮ್ ತಯಾರಿ ಮಾಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಇಫ್ ಯು ಹ್ಯಾವಂಟ್ ಜಾಯ್ನ್ಡ್ ಟಿಲ್ ನೌ, ಇರಲಿ, ಲೆಟ್ಸ್ ಟೇಕ್. ನೋಡಿ, ಆನ್ ದ ಅಕೇಶನ್ ಆಫ್ ವರ್ಲ್ಡ್ ಲಿಟ್ರೆಸಿ ಡೇ, ಅದಾಯಿತು. ದ್ವಾರಕಾ ಮೀನ್ಸ್ ದ್ವಾರಕಾ ಹಿಯರ್ ನೇಮ್ ಆಫ್ ಅ ಸ್ಕೂಲ್ ಹ್ಯಾಸ್ ಟೇಕನ್ ಆ್ಯನ್ ಓತ್ ಟು ಎಂಬ್ರೇಸ್ ವಿಲೇಜ್ ನೇಮ್ಡ್ ರಾಜ್ಪುರ್. ನೋಡಿ, ದ್ವಾರಕಾ ಸ್ಕೂಲ್ ಯಾವುದನ್ನು ಎಂಬ್ರೇಸ್ ಮಾಡಿದೆ ಅಂತಂದರೆ, ನೋಡಿ, ದ್ವಾರಕಾ ಹ್ಯಾಸ್ ಟೇಕನ್ ಆ್ಯನ್ ಓತ್ ಟು ಎಂಬ್ರೇಸ್ ದ ವಿಲೇಜ್ ನೇಮ್ಡ್ ರಾಜ್ಪುರ್. ದ ಸ್ಕೂಲ್ ಹ್ಯಾಸ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎಜುಕೇಟಿಂಗ್ ಪೀಪಲ್ ರೆಸೈಡಿಂಗ್ ಇನ್ ದ ವಿಲೇಜ್. ಮೇನ್ ಮೋಟಿವನ್ನು ಕ್ಲಿಯರ್ ಮಾಡ್ತಾರೆ, ಅಬ್ಜೆಕ್ಟಿವ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಫಸ್ಟ್ ಪಾರ್ಟಲ್ಲಿ. ಅಬ್ಜೆಕ್ಟಿವ್, ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಫ್ರಮ್ ಈಚ್ ಸ್ಟ್ಯಾಂಡರ್ಡ್ ಆರ್ ಟೇಕನ್ ದೇರ್ ಎವ್ರಿ ವೀಕೆಂಡ್ ಡ್ಯೂರಿಂಗ್ ಸ್ಕೂಲ್ ಅವರ್ಸ್ ಟು ಇಂಪಾರ್ಟ್ ನಾಲೇಜ್. ದ ಫಸ್ಟ್ 6 months ಈಸ್ ಟು ಮೇಕ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಕ್ಯಾಪೇಬಲ್ ಆಫ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಅವರು ಅಬ್ಜೆಕ್ಟಿವ್ಸ್ ಏನು ಇಟ್ಕೊಂಡಿದೆ, ವಾಟ್ ಈಸ್ ದ ಗೋಲ್ ಆಫ್ ದಟ್ ಪ್ರೋಗ್ರಾಮ್ ಅನ್ನೋದನ್ನು ಫಸ್ಟ್ ಈ ಲೈನಲ್ಲಿ ಹೇಳ್ತಾ ಇದ್ದಾರೆ. ಫ್ರೀ ಬುಕ್ಸ್ ಆ್ಯಂಡ್ ಸ್ಟೇಷನರಿ ಈಸ್ ಬೀಯಿಂಗ್ ಪ್ರೊವೈಡೆಡ್ ಫಾರ್ ದ ಕ್ವಾಲಿಟಿ ಆಫ್ ಎಜುಕೇಷನ್. ಚಿಲ್ಡ್ರನ್ ಆರ್ ಗಿವನ್ ಟೈಮ್ ಟು ಸ್ಪೆಂಡ್ ವಿತ್ ಈಚ್ ಅದರ್, ಪ್ಲೇ ಗೇಮ್ಸ್ ಆ್ಯಂಡ್ ಇಂಟ್ರ್ಯಾಕ್ಟ್. ನೋಡಿ, ಹೇಗೆ ಪ್ರೋಗ್ರಾಮ್ ರನ್ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಪಾರ್ಟ್ ಫ್ರಮ್ ದ ಎಜುಕೇಷನಲ್ ನೀಡ್ಸ್ ಸ್ಪೆಷಲ್ ಕೇರ್, ಏನು ಸ್ಪೆಷಲ್ ಕೇರ್ ಕೊಡ್ತಾ ಇದ್ದಾರೆ ಅಪಾರ್ಟ್, ನೋಡಿ ಇದು ಇಂಪಾರ್ಟೆಂಟ್. ಅಪಾರ್ಟ್ ಫ್ರಮ್ ಎಜುಕೇಷನಲ್ ನೀಡ್ಸ್
Special care is devoted to hygiene and sanitation. Girls are being given, girls and passive voice barithar, girls are being awareness being given by somebody else on the importance of menstrual hygiene as well. Various talent hunts have been organized, which left everyone overawed. The immense enthusiasm and zeal in the people to learn is the main driving factor. ಆ ಪ್ರೋಗ್ರಾಮ್ ಹಿಂದ್ಗಡೆ ಇರುವಂಥ ಮೇನ್ ಡ್ರೈವಿಂಗ್ ಫ್ಯಾಕ್ಟರ್ ಯಾವುದು ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ದ ಇಮೆನ್ಸ್ ಎಂಥೂಸಿಯಾಸಮ್ ಆ್ಯಂಡ್ ಜೀಲ್ ಇನ್ ದ ಪೀಪಲ್ ಟು ಲರ್ನ್ ಈಸ್ ದ ಮೇನ್ ಡ್ರೈವಿಂಗ್ ಫ್ಯಾಕ್ಟರ್. ಆ ಫ್ಯಾಮಿಲಿ ಕೈಂಡ್ ಎನ್ವೈರ್ಮೆಂಟ್ ಈಸ್ ಬೀಯಿಂಗ್ ಕ್ರಿಯೇಟೆಡ್. ದ ಸ್ಕೂಲ್ ಟ್ರೀಟ್ಸ್ ದ ಪೀಪಲ್ ಆಫ್ ದ ವಿಲೇಜ್ ಆಸ್ ಇಟ್ಸ್ ಓನ್ ಸ್ಟೂಡೆಂಟ್ ಆ್ಯಂಡ್ ಈಸ್ ಅನ್ಬಯಾಸ್ಡ್. By adapting a village, the school is making students sensitive towards the need of the environment at young age. It is committed towards raising the leaders of the tomorrow. ಇಲ್ಲಿ ನೋಡಿ, ಅದ್ರ ಜೊತೆಗೆ ಕನ್ಕ್ಲೂಷನ್ ಕೂಡ ಇದನ್ನು ಕೊನೆ ಪ್ಯಾರಾಗ್ರಾಫ್ನ ತಾವೇನ್ಕೋಬೋದು. ಯು ಕ್ಯಾನ್ ಟ್ರೀಟ್ ಇಟ್ ಆ್ಯಸ್ ಎ ಕನ್ಕ್ಲೂಷನ್ ಆಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಂಡೋಣ. ಕಲ್ಚರಲ್ ಸೊಸೈಟಿ ಸನ್ಶೈನ್ ಪಬ್ಲಿಕ್ ಸ್ಕೂಲ್ ನೆಲ್ಲೂರ್ organized an adult literacy camp in its neighborhood. Write a report in 150 to 200 words on the camp for your school newsletter. You are a PV Sunita secretary. Questions clear agide antkondidini. Yen baribeku? Cultural society sunshine public school nellur organized an adult literacy camp in its neighborhood. Adond adult literacy camp ana organize madide. ಹಾಗಾದರೆ ಒಂದು ಈ ಅಡಲ್ಟ್ ಲಿಟ್ರೆಸಿ ಕ್ಯಾಂಪ್ ಏನು ನೆಲ್ಲೂರಲ್ಲಿ ನಡೀತದೆ ಅದ್ರ ಬಗ್ಗೆ ಯು ಹೌ ಟು ರೈಟ್ ಅ ರಿಪೋರ್ಟ್. ಯು ರಿಪೋರ್ಟರ್ ಹೆಸರು ಸುನೀತಾ, ದ ಸೆಕ್ರೆಟರಿ ಆಫ್ ದ ಸ್ಕೂಲ್. ಕ್ಲೂಸ್ ಆರ್ ಗಿವನ್, ಸಮ್ಟೈಮ್ಸ್ ಕ್ಲೂಸ್ ಆರ್ ಗಿವನ್ ಆಲ್ಸೋ ನೋಡಿದೆ. ಯೂಸ್ ದ ಫಾಲೋಯಿಂಗ್ ಕ್ಲೂಸ್: ನಂಬರ್ ಆಫ್ ವಾಲಂಟೀರ್ಸ್, ಅವರ್ಸ್ ಸ್ಪೆಂಟ್ ಇನ್ ಟೀಚಿಂಗ್, ಲೊಕೇಶನ್ ಆಫ್ ದ ಕ್ಲಾಸ್, ಚೇರ್ಸ್, ಬ್ಲ್ಯಾಕ್ ಬೋರ್ಡ್ಸ್, ನಂಬರ್ ಆಫ್ ಪೀಪಲ್ ಅಟೆಂಡಿಂಗ್ ದ ಕ್ಯಾಂಪ್ ಆ್ಯಂಡ್ ಬೆನಿಫಿಟ್ ಆಫ್ ದ ಕ್ಯಾಂಪ್, ಇದನ್ನೆಲ್ಲ ಕವರ್ ಮಾಡಬೇಕು. ಇದು 2017 CBSEಯಲ್ಲಿ ಬಂದಿರುವಂಥ ಒಂದು ಕ್ವಶನ್. ಅಡಲ್ಟ್ ಲಿಟ್ರೆಸಿ ಕ್ಯಾಂಪ್ ಬೈ ಸುನೀತಾ ಸೆಕ್ರೆಟರಿ. ನೋಡಿ, ಫಸ್ಟು ಇದರಲ್ಲಿ ಯಾರು ರೈಟ್ ಬಡಿತಾ ಯಾರು ಬಡಿತಾಯಿದ್ದಾರೆ ಸಿಚುವೇಶನ್ ಏನು ಅನ್ನೋದನ್ನು ಫಸ್ಟ್ ಕ್ಲಿಯರ್ ಮಾಡಿಬಿಡಬೇಕು. ಆ್ಯಂಡ್ ಅಡಲ್ಟ್ ಲಿಟ್ರೆಸಿ ಕ್ಯಾಂಪ್ ವಾಸ್ ಆರ್ಗನೈಸ್ಡ್ ಬೈ ಕಲ್ಚರಲ್ ಸೊಸೈಟಿ ಸನ್ಶೈನ್ ಪಬ್ಲಿಕ್ ಸ್ಕೂಲ್. ಅಂದರೆ ನಮ್ಮ ಮೇನ್ ಅಬ್ಜೆಕ್ಟಿವ್ ಅಥವಾ ಅದರ ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ ಇಲ್ಲಿದೆ ನೋಡಿ. ಆ್ಯಂಡ್ ಅಡಲ್ಟ್ ಲಿಟ್ರೆಸಿ ಕ್ಯಾಂಪ್ ವಾಸ್ ಆರ್ಗನೈಸ್ಡ್ ಯಾಕಂದರೆ ಆಲ್ರೆಡಿ ಆರ್ಗನೈಸ್ ಆಗಿರೋದ್ರ ಬಗ್ಗೆ ಬರೀತಿದ್ದಾರೆ. ಪ್ಯಾಸಿವ್ ವಾಯ್ಸಲ್ಲಿ ವಾಸ್ ಆರ್ಗನೈಸ್ಡ್ ನೆಲ್ಲೂರ್ ಇನ್ ದ ಸ್ಕೂಲ್ ನೇಬರ್ಹುಡ್ ಎಸ್ಟರ್ಡೇ. ಎಕ್ಸ್ಟೆಂಡಿಂಗ್ ಎಜುಕೇಷನಲ್ ಆಪ್ಷನ್ಸ್ ಟು ದೋಸ್ ಅಡಲ್ಟ್ಸ್ ಹೂ ಹ್ಯಾವ್ ಲಾಸ್ಟ್ ದ ಅಪರ್ಚುನಿಟಿ ಆ್ಯಂಡ್ ಹ್ಯಾವ್ ಕ್ರಾಸ್ಡ್ ದ ಏಜ್ ಆಫ್ ಫಾರ್ಮಲ್ ಎಜುಕೇಷನ್. The activities of the camp were carried out by cultural society of the school and there were a total of 25 volunteers. Nodi, the activities of the camp were carried out by the cultural society of the school. Idra program hindgade iddor yaro. The activities of the camp were carried out by cultural society of the school and there were a total of 25 ವಾಲಂಟೀರ್ಸ್. ಎಷ್ಟು ಜನ ನಂಬರ್ ಆಫ್ ವಾಲಂಟೀರ್ಸ್ ಇತ್ತಲ್ಲ, ವಾಲಂಟೀರ್ಸ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಸೆಂಟೆನ್ಸ್: ದ ಕ್ಯಾಂಪ್ ದ ಆಕ್ಟಿವಿಟೀಸ್ ಆಫ್ ದ ಕ್ಯಾಂಪ್ ವರ್ ಕ್ಯಾರಿಡ್ ಔಟ್ ಬೈ ದ ಕಲ್ಚರಲ್ ಸೊಸೈಟಿ ಆಫ್ ದ ಸ್ಕೂಲ್ ಆ್ಯಂಡ್ ದೇರ್ ವರ್ ಟೋಟಲ್ ಆಫ್ 25 ವಾಲಂಟೀರ್ಸ್. ಆ ಕ್ಯಾಂಪ್ ಬಿಗ್ಯಾನ್ ವಿತ್ ವೆಲ್ಕಮ್ ಸ್ಪೀಚ್ ಫಾರ್ ದ ಚೀಫ್ ಗೆಸ್ಟ್. ಆ್ಯಕ್ಚುಲಿ ಇಟ್ ಶುಡ್ ಬಿ ಫ್ರಮ್ ದ ಆಗಿರ್ಬೇಕು ಫಾರ್ ವೆಲ್ಕಮ್ ಸ್ಪೀಚ್ ವಾಸ್ ಗಿವನ್ ಫಾರ್ ಮಿಸ್ ಕವಿತಾ ನಾಯಕ್ ದ ರೆನೌಂಡ್ ಸೋಷಿಯಲ್ ವರ್ಕರ್. 400 ಪೀಪಲ್ ವರ್ ಅ ಪಾರ್ಟ್ ಆಫ್ ದ ಕ್ಯಾಂಪ್. ದೇ ವರ್ ಡಿವೈಡೆಡ್ ಇನ್ ಟು ಡಿಫ್ರೆಂಟ್ ಗ್ರೂಪ್ಸ್ ಅಕಾರ್ಡೆನ್ಸ್ ವಿತ್ ದೇರ್ ಕಾಂಪಿಟೆನ್ಸೀಸ್. ದೇ ವರ್ ಟಾಟ್ ಆನ್ ದ ಬೇಸಿಕ್ಸ್ ಆಫ್ ಬೀಯಿಂಗ್ ಏಬಲ್ ಟು ರೀಡ್ ಆ್ಯಂಡ್ ರೈಟ್. ಫ್ರೀ ಬುಕ್ಸ್ ಸ್ಟೇಷನರಿ ಈಸ್ ಬೀಯಿಂಗ್ ಪ್ರೊವೈಡೆಡ್ ಫಾರ್ ಕ್ವಾಲಿಟಿ ಎಜುಕೇಷನ್. All the arrangements, including desks, blackboard, were done in advance.
ಅಪಾರ್ಟ್ ಫ್ರಮ್ ಎಜುಕೇಷನ್ ನೋಡಿ ಅಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದರು, ಅದು ಏನೆಲ್ಲ ಬ್ಲ್ಯಾಕ್ ಬೋರ್ಡ್ ಅದನ್ನೆಲ್ಲ ಮಾಡಿದ್ರು. ಆಲ್ ದ ಅರೇಂಜ್ಮೆಂಟ್ಸ್ ಇನ್ಕ್ಲೂಡಿಂಗ್ ಡೆಸ್ಕ್ ಆ್ಯಂಡ್ ಬ್ಲ್ಯಾಕ್ ಬೋರ್ಡ್ ವರ್ ಡನ್ ಇನ್ ಅಡ್ವಾನ್ಸ್. ಅಪಾರ್ಟ್ ಫ್ರಮ್ ಎಜುಕೇಷನ್ ನೀಡ್ಸ್ ಸ್ಪೆಷಲ್ ಕೇರ್ ವಾಸ್ ಡಿವೋಟೆಡ್ ಟು ಹೈಜೀನ್ ಆ್ಯಂಡ್ ಸ್ಯಾನಿಟೇಷನ್. ನೋಡಿ, ಸೆಕೆಂಡ್ ರಿಪೋರ್ಟ್ ರೈಟಿಂಗ್ ಥರ ಇದೆ. 1 or 2 ಪ್ರಾಕ್ಟೀಸ್ ಮಾಡಿದರೆ ಯು ಕ್ಯಾನ್ ರೈಟ್ ಎನಿ ರಿಪೋರ್ಟ್ಸ್. ರಿಪೋರ್ಟ್ಸನ್ನು ಬರೀಬೇಕು, ಬೇರೆ ಬೇರೆ ಟೈಪ್ಸ್ ಆಫ್ ರಿಪೋರ್ಟನ್ನು ಬರೀಬೇಕು. ಇದು ಸ್ಕೂಲ್ ರಿಲೇಟೆಡ್ ಇದೆ. ಒಂದು ಅಫಿಷಿಯಲ್ ಲೆವೆಲಲ್ಲೂ ಬರೆಯೋದನ್ನು ನಾನು ಹೇಳ್ಕೊಡ್ತೀನಿ. ಅಂದರೆ ಆಫೀಸ್ಗೆ ಸಂಬಂಧಪಟ್ಟಂತಹ ರಿಪೋರ್ಟ್ ಗಳನ್ನು ಕೂಡ ಹೇಳ್ಕೊಡ್ತಾನೆ. ಅಪಾರ್ಟ್ ಫ್ರಮ್ ಎಜುಕೇಷನಲ್ ನೀಡ್ಸ್ ಸ್ಪೆಷಲ್ ಕೇರ್ ವಾಸ್ ಡಿವೋಟೆಡ್ ಟು ಹೈಜೀನ್ ಆ್ಯಂಡ್ ಸ್ಯಾನಿಟೇಷನ್. ದೇ ವರ್ ಟಾಟ್ ಬೇಸಿಕ್ಸ್ ಆಫ್ ಕ್ಲೀನ್ಲಿನೆಸ್ ಲೈಕ್ ಟೈಪ್ಸ್ ಆಫ್ ವೇಸ್ಟ್ ಆ್ಯಂಡ್ ದೇರ್ ಮ್ಯಾನೇಜ್ಮೆಂಟ್. ರಿಫ್ರೆಶ್ಮೆಂಟ್ಸ್ ವರ್ ಆಲ್ಸೋ ಪ್ರೊವೈಡೆಡ್ ಟು ದ ಪಾರ್ಟಿಸಿಪೆಂಟ್ಸ್. ದ ಇಮೆನ್ಸ್ ಎಂಥೂಸಿಯಾಸಮ್ ಆ್ಯಂಡ್ ಜೀಲ್ ಇನ್ ದ ಪಬ್ಲಿಕ್ ಟು ಲರ್ನ್ ವಾಸ್ ದ ಮೇನ್ ಡ್ರೈವಿಂಗ್ ಫ್ಯಾಕ್ಟರ್. ದ ಚೀಫ್ ಗೆಸ್ಟ್ ಡಿಸ್ಟ್ರಿಬ್ಯೂಟೆಡ್ ದ ಸರ್ಟಿಫಿಕೇಟ್ಸ್ ಆಫ್ ದ ಪಾರ್ಟಿಸಿಪೇಷನ್ ಅಮಂಗ್ ದ ವಾಲಂಟೀರ್ಸ್. ದ ಕ್ಯಾಂಪ್ ಎಂಡೆಡ್ ಆನ್ ದ ಪಾಸಿಟಿವ್ ನೋಟ್. ದೇರ್ ವಾಸ್ ಎನ್ ಅಟ್ಮಾಸ್ಫಿಯರ್ ಆಫ್ ಲರ್ನಿಂಗ್ ಆ್ಯಂಡ್ ಗ್ರೋಯಿಂಗ್ ಟುಗೆದರ್. ಇದು ಕನ್ಕ್ಲೂಡಿಂಗ್ ಆಯಿತು. ಹಾಗೆಯೇ ನೋಡಿ, ಇದರದ್ದು ಆನ್ಸರ್ಸ್ ಎಲ್ಲ ಕೊಟ್ಟಿದ್ದೀನಿ. ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಆನಂತರ ಅವುಗಳ ಆನ್ಸರನ್ನು ನೀವು ಏನು ಮಾಡಿ, ಕ್ವೆಶನ್ಸನ್ನು ನೀವು ಚೆಕ್ಔಟ್ ಮಾಡಿ. ಸೊ ಇದುವರೆಗೆ ಈ ಕ್ಲಾಸ್ ಇರೋ ಜೊತೆಗೆ ಇಲ್ಲಿ ನಿಮಗೆ ಸ್ಯಾಂಪಲ್ 2-3 ಸ್ಯಾಂಪಲ್ ಕೊಟ್ಟಿದ್ದೀವಿ. ಈ ಕ್ವೆಶನ್ಸ್ 1 ಇದೆ ನೋಡಿ. ಇಂಡಿಪೆಂಡೆನ್ಸ್ ಡೇ ವಾಸ್ ಸೆಲೆಬ್ರೇಟೆಡ್ ಇನ್ ಯುವರ್ ಸ್ಕೂಲ್. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮಿಸ್ ಇಂದು ಬಾಲಾ ಶರ್ಮಾ ವಾಸ್ ದ ಚೀಫ್ ಗೆಸ್ಟ್. ರೈಟ್ ಅ ರಿಪೋರ್ಟ್ ಆನ್ ದ ಫಂಕ್ಷನ್ ಇನ್ 152-200 words ಡಿಸ್ಕ್ರೈಬಿಂಗ್ ಆಲ್ ದ ಆ್ಯಕ್ಟಿವಿಟೀಸ್ ದಟ್ ಟುಕ್ ಪ್ಲೇಸ್. ಯು ಆರ್ ಹೆಡ್ ಬಾಯ್ ಆರ್ ಹೆಡ್ ಗರ್ಲ್ ಅಂತ ಇದೆ. ಈ ಕ್ವೆಶನ್ ಕೂಡ ತಾವು ಏನು ಮಾಡಿ. ಹಾಗೆಯೇ ಯು ಆರ್ ಸಂಧ್ಯಾ ಸೋಹನ್ ಎನ್ ಆಕ್ಟಿವ್ ಮೆಂಬರ್ ಆಫ್ ದ ಅನಿಮಲ್ ಲವರ್ಸ್ ಕ್ಲಬ್ ವಿಚ್ ವರ್ಕ್ಸ್ ಫಾರ್ ದ ವೆಲ್ಫೇರ್ ಆಫ್ ಅನಿಮಲ್ ಬೈ ಪ್ರಿವೆಂಟಿಂಗ್ ಕ್ರೂಯಲಿಟಿ ಟು ದೆಮ್. ರೀಸೆಂಟ್ಲಿ ಯು ವಿಸಿಟೆಡ್ ಮಹಾತ್ಮ ಗಾಂಧಿ ಅನಿಮಲ್ ಕೇರ್ ಹೋಮ್. ಯು ಆರ್ ಪ್ರೆಸೆಂಟ್ಲಿ ಸರ್ಪ್ರೈಸ್ ಟು ಸೀ ದ ಗುಡ್ ಟ್ರೀಟ್ಮೆಂಟ್ ಗಿವನ್ ಟು ದ ಅನಿಮಲ್ಸ್. ರೈಟ್ ಎಟ್ ರಿಪೋರ್ಟ್ ಇನ್ 152-200 words ಅಂತ ಇದೆ. ಇಲ್ಲಿ ಕ್ಲೂಸ್ ಕೂಡ ಇದೆ ನೋಡಿ. ಈ ಕ್ಲೂಸ್ಗಳನ್ನ ಇಟ್ಕೊಂಡು ತಾವು ಕ್ವೆಶನ್ಸನ್ನು ಆನ್ಸರ್ ಮಾಡಿ, ಅವುಗಳನ್ನು ಪ್ರಾಕ್ಟೀಸ್ ಮಾಡಿ. ಹಾಗೆಯೇ ನಾವು ಕೊಟ್ಟಿರೋಂಥ ಈ ಆನ್ಸರ್ಗಳ ಜೊತೆಗೆ ನೀವೇನು ಮಾಡಿ, ಮ್ಯಾಚ್ ಮಾಡಿ, ಇಂಪ್ರೂವ್ ಯುವರ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಮಾಡ್ತಿರಲ್ವಾ. ಹಾಗೆಯೇ ಇದುವರೆಗೂ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೋಂಟ್ ಪ್ಲೇ ವೇಟಿಂಗ್ ಗೇಮ್. ಅದನ್ನು ಮಾಡಬೇಡಿ. ಯಾಕಂತಂದರೆ ದಟ್ ವಿಲ್ ಹರ್ಟ್ ಯು ರೀಸ್ ಬ್ಯಾಡ್ಲಿ. ಯಾಕೆಂತಂದರೆ ವಿ ಆರ್ ನಾಟ್ ಗೋಯಿಂಗ್ ಟು ಬ್ರಿಂಗ್ ದೋಸ್ ವಿಡಿಯೋಸ್ ಹಿಯರ್. ಆ ವಿಡಿಯೋಗಳನ್ನೆಲ್ಲ ನಾವು ಇಲ್ಲಿ ತರಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ದೇರ್ ಇಸ್ ಎ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇದೆ. ಸುಮಾರು ಇಂಪಾರ್ಟೆಂಟ್ ಬುಕ್ಸ್ಗಳನ್ನ ಇಲ್ಲಿ ತರ್ತಾ ಇದ್ದೀವಿ ಆನ್ಲೈನ್ ಕ್ಲಾಸ್ ಮೇಲೆ. ಅವುಗಳನ್ನ ಇಲ್ಲಿ ತರೋದಕ್ಕಾಗಲ್ಲ. ದ ಒನ್ಲಿ ರೀಸನ್ ಅಂತಂದರೆ ಅವೆಲ್ಲ ಕಾಪಿರೈಟೆಡ್ ಬುಕ್ಸ್ ಇದೆ. ಪ್ರಾಬ್ಲಮ್ ಅಂತಂದರೆ ವಿ ಕೆನಾಟ್ ಬ್ರಿಂಗ್ ದೆಮ್ ಹಿಯರ್. ಎರಡನೇದು, ದೇ ಆರ್ ವೆರಿ ಯೂಸ್ಫುಲ್, ಹಾಗಾಗಿ ವಿ ಆರ್ ಬ್ರಿಂಗಿಂಗ್ ದೆಮ್ ದೇರ್. ಹಾಗಾಗಿ ಪ್ಲೀಸ್ ಜಾಯ್ನ್ ಅಸ್ ಆ್ಯಂಡ್ ಸಪೋರ್ಟ್ ಅವರ್ ಇನಿಷಿಯೇಟಿವ್. ಈ ರೀತಿ ಒಂದು ವಿಚಾರಧಾರೆಯನ್ನು ಕೊಡೋವಂಥ ನಮಗೆ, ವಿ ಆರ್ ನಾಟ್ ಸಪೋರ್ಟೆಡ್ ಫ್ರಮ್ ಎನಿ ಗೌರ್ಮೆಂಟ್. ಯಾವ ಗೌರ್ಮೆಂಟ್ ಕೂಡ ಸಪೋರ್ಟ್ ಆಗ್ತಾ ಇಲ್ಲ. ವಿ ಹ್ಯಾವ್ ಟು ಸಸ್ಟೈನ್ ಅವರ್ ಲೈಫ್ ಆ್ಯಸ್ ವೆಲ್. ಆದ್ದರಿಂದ ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಡೂ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಇನ್ಫಾರ್ಮ್ ಯುವರ್ ಸ್ಟೂಡೆಂಟ್ಸ್, ಇನ್ಫಾರ್ಮ್ ಯುವರ್ ಫ್ರೆಂಡ್ಸ್ ಆ್ಯಸ್ ವೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.